ಸರ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೂಡ ದರ್ಶನ್ ಅವರ ದಾಂಪತ್ಯದಲ್ಲಿ ಕೇಳಿ ಬಂದಿದ್ದು ಒಂದು ನಟಿ ಹೆಸರು ಸೊ ಈಗಲೂ ಕೂಡ ಒಂದು ನಟಿಯಿಂದನೇ ಒಂದು ಇಷ್ಟು ಬೆಳವಣಿಗೆ ಆಗ್ತಾ ಇದ್ದಾರೆ ಅಂದ್ರೆ ಒಬ್ಬ ಸೂಪರ್ ಸ್ಟಾರ್ ಗೆ ಪರಸ್ತ್ರೀಗಳ ಸಹವಾಸ ಇಷ್ಟು ಡೇಂಜರ್ ಆಗಿಬಿಡುತ್ತೆ ಅಂತ ಅವ್ರ ಕೆರಿಯರ್ ಲೈಫ್ ಇರಲಿಲ್ಲ ನೋಡಿ ಮದುವೆ ಆಗೋದ್ರ ಒಳಗಡೆ ಒಂದು ಬದುಕಿರುತ್ತದೆ ಮದುವೆ ಆಗೋದ್ರ ಮೇಲೆ ಆಗೋದ್ರ ಒಳಗಡೆ ನೀವು ಎಷ್ಟೇ ಆಟ ಆಡಿ ಏನೇ ಮಾಡಿ ಏನೇ ಆಗಲಿ ಆವಾಗ ಅದು ನಡೆದು ಹೋಗುತ್ತೆ ಮತ್ತು ಸಾರ್ವಜನಿಕ ವ್ಯ ಜೀವನದಲ್ಲಿದ್ದಂಥ ವ್ಯಕ್ತಿಗಳು ಅದರಲ್ಲೂ ಸಿನಿಮಾ ಹೀರೋಗಳು ಸತ್ಯವಾನ್ ಸಾವಿತ್ರಿ ಆಗಿರ್ತಾರೆ ಅನ್ನುವ ನಾಯಕರೋ ಸತ್ಯ ಹರಿಶ್ಚಂದ್ರನಾಗಿ ಬದುಕ್ತಾರೆ ಅನ್ನುವ ನಾಯಕರೋ ನೀವು ಯಾವ ಕಾಲದಲ್ಲೂ ನಿರೀಕ್ಷೆ ಮಾಡಬೇಡಿ ನೆವರ್ ಅಂಥವ್ರು ಎಲ್ಲೋ ಒಂದೆರಡು ಪರ್ಸೆಂಟ್ ಸಿಗ್ಬೋದು ನಿಮಗೆ ಬಿಟ್ಟರೆ ನಿಮಗೆ ಸಾಮೂಹಿಕವಾಗಿ ಮದುವೆ ಆಗುವ ಪೂರ್ವದಲ್ಲೂ ಮದುವೆ ಆದ ನಂತರವೂ ಈ ಎಫೇರ್ಗಳನ್ನು ಇಟ್ಟುಕೊಂಡೇ ಬದುಕಿದವರು ನಮಗೆ ಕಾಣ್ತಾರೆ ಇದು ಸತ್ಯ ಆದರೆ ಹೇಗೆ ಅದರ ನಿಭಾವಣೆ ಹೇಗೆ ಅದು ಹೇಗೆ ಹೇಗೆ ಅವರು ಬದುಕಿದರು ಹೇಗೆ ಬದುಕಬೇಕು ಅದರ ಅರ್ಥ ಗಣಪತಿಯವರು ಈ ಹೀರೋಗಳೆಲ್ಲ ಎರಡು ಮೂರು ನಾಲ್ಕು ಸಂಬಂಧಗಳನ್ನು ಇಟ್ಟುಕೊಳ್ಳೋದನ್ನು ಸಮರ್ಥಿಸ್ತಾರೆ ಅಂತ ಭಾವಿಸ್ಬೇಡಿ ಸಮರ್ಥಿಸ್ಲಿಕ್ಕೆ ಯಾರು ನಾವು ಪ್ರಶ್ನಿಸ್ಲಿಕ್ಕೆ ನಾವು ಯಾರು ನಾವು ಕಂಡದ್ದನ್ನು ಕಂಡಾಗಿ ಹೇಳ್ತಾ ಇದ್ದೇವೆ ಅಷ್ಟೇ ನಿಮ್ಮ ಕಂಪೌಂಡಿನ ಒಳಗಡೆಯ ಬದುಕು ಸುರಕ್ಷಿತವಾಗಿರಲಿ ಸಮಾಜದಲ್ಲಿ ನೀವು ಬದುಕುವ ಬದುಕು ಅದು ಶ್ರೇಷ್ಠವಾಗಿರಲಿ ಅನುಕರಣೀಯವಾಗಿರಲಿ ಮಾರ್ಗದರ್ಶಿಯಾಗಿರಲಿ ಆ ಕಾರಣಕ್ಕಾಗಿ ನೀವು ಕೆಲವನ್ನ ಒಂದು ಬೌಂಡ್ರಿಯನ್ನು ಹಾಕ್ಕೋಬೇಕಾಗತ್ತೆ ನೀವು ಕೆಲವನ್ನ ತೆರೆದು ಕೆಲವನ್ನ ಮುಚ್ಚಿ ಒಬ್ಬ ನಾಯಕ ನಟನಿಗೆ ಅಥವಾ ಹೀರೋಗೆ ಅವನ ಖಾಸಗಿ ಮತ್ತು ಸಾಮಾಜಿಕ ಬದುಕು ಅನ್ನುವಂಥ ಎರಡು ಬದುಕಿರುತ್ತೆ ಅದರ ಮಧ್ಯೆ ಒಂದು ತೆಳುವಾದ ಗೆರೆ ಇದೆ ಆ ಗೆರೆಯನ್ನ ಉಲ್ಲಂಘನೆ ಮಾಡಬಾರದು ಆ ಗೆರೆಯನ್ನ ದಾಟಬಾರದು ಎಲ್ಲರೂ ಬೇರೆ ಬೇರೆ ವಿಷಯಗಳಲ್ಲಿ ಅವರವರದೇ ಆದಂತ ಒಂದು ಕೊರತೆಯನ್ನ ದೌರ್ಬಲ್ಯವನ್ನ ಇಟ್ಟುಕೊಂಡೇ ಬದುಕಿದವರು ಅದಕ್ಕೆ ರಾಜ್ಕುಮಾರ್ ಅಂತವರು ಹೊರತಲ್ಲ ಆದರೆ ತಮ್ಮ ಬದುಕಿನ ಒಂದು ರೀತಿ ನೀತಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಸಾಂಸಾರಿಕವಾಗಿ ಅದು ಹೇಗಿರಬೇಕು ನಾವು ಅದನ್ನು ಹೇಗೆ ನಿಭಾಯಿಸ್ಕೋಬೇಕು ಯಾವ ರೀತಿ ನಮ್ಮನ್ನು ನಂಬಿದವರಿಗೆ ಅಥವಾ ನಮ್ಮ ಅಭಿಮಾನಿಗಳಿಗೆ ನಮ್ಮನ್ನು ಆದರ್ಶ ಪುರುಷರು ಪುರುಷರು ಮಾದರಿ ಪುರುಷರು ಅಂತ ಭಾವಿಸಿದವರಿಗೆ ಅವರ ಭಾವನೆಗೆ ಧಕ್ಕೆ ಆಗುವ ಹಾಗೆ ಬದುಕ ಕೂಡದು ದರ್ಶನದೇನಾಯಿತು ಅಂತಂದರೆ ಎಲ್ಲವೂ ಸಾರ್ವಜನಿಕಗೊಂಡಿತು ಎಲ್ಲವೂ ಓಪನ್ ಆಯಿತು ಹೆಂಡತಿಗೆ ಹೊಡೆದದ್ದು ಕೂಡ ಬೀದಿಯಲ್ಲಿ ಅಥವಾ ಸಾರ್ವಜನಿಕ ಜೀವನದಲ್ಲೇ ಅವರು ಅಧ್ವಾನಗಳನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಅವರ ಬದುಕು ಅವರ ಕೈಯಲ್ಲಿ ಇಲ್ಲದ ಬದುಕು ಅದು ಅವರ ಬದುಕು ಅವರ ಕೈ ತಪ್ಪಿದೆ ಇನ್ನು ಮುಂದೆ ಹೇಗಾಗುತ್ತೋ ನನಗೆ ಗೊತ್ತಿಲ್ಲ ಆದರೆ ಈವರೆಗಿನ ಬದುಕು ಮಾತ್ರ ದರ್ಶನ್ ಅವರು ಸ್ವಯಂಕೃತ ಅಪರಾಧದಿಂದಲೇ ಇವೆಲ್ಲವನ್ನ ಮಾಡಿಕೊಂಡು ನಿರ್ಭೀತಿಯಿಂದ ನಿಮ್ಮ ಪರವಾಗಿ